ವೀಕ್ಷಕರೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗೃಹಮಚ್ಚತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ನಮ್ಮೊಂದಿಗೆ ಮಾತುಕತೆಗೆ ಬಂದಿದ್ದಾರೆ ಅಕ್ಷತಾ ಅಡಿಗ ಅವರು. ಅಕ್ಷತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದ. ಮೊದಲಿಗೆ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗಾಗಿ. ನನ್ನ ಹೆಸರು ಅಕ್ಷತ ಪ್ರಭಾಕರ್ ಅಡಿಗ ಅಂತ, ಗಂಡನ ಹೆಸರು ಪ್ರಭಾಕರ್ ಅಡಿಗ ಅಂತ ಹೇಳಿ. ನನಗೆ ಇಬ್ಬರು ಮಕ್ಕಳಿದ್ದಾರೆ, ಶ್ರೀಕೃಷ್ಣ ಅಡಿಗ ಮತ್ತು ಶ್ರೀಕೃಪ ಅಡಿಗ ಅಂತ ಹೇಳಿ. ನನ್ನ ಗಂಡನ ಮನೆ ಸಾಸ್ತಾನ ಪಾಂಡೇಶ್ವರ ಅಂತ. ನಿಮ್ಮ ತಂದೆ ತಾಯಿ? ನನ್ನ ತಂದೆ ಹೆಸರು ರಾಘವೇಂದ್ರ ಉಡುಪ ಅಂತ. ಅವರು ವೃತ್ತಿಯಲ್ಲಿ ಅಡಿಗೆಯವರು ಮತ್ತು ವ್ಯವಸಾಯವನ್ನ ಮಾಡ್ಕೊಂಡಿದ್ದಾರೆ. ಈ ಹಬ್ಬದ ದಿನಗಳಲ್ಲಿ ದೇವರನ್ನೆಲ್ಲ ಹೊರತಾರಲ್ಲ ಅಂತ ಕಾರ್ಯಕ್ರಮದಲ್ಲೂ ಇದ್ದಾರೆ ಅವರು. ಅಮ್ಮನ ಹೆಸರು ಅಂಜಲಿ ಉಡುಪ ಅಂತ ಹೇಳಿ, ಅವಳೊಂದು ಸುಂದರ ಗೃಹಿಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಇಬ್ಬರು ತಂಗಿಯರಿದ್ದಾರೆ, ಒಬ್ಬ ತಮ್ಮ ಇದ್ದಾನೆ. ತಂಗಿ ಎಂ ಕಾಮ್ ಓದ್ತಾ ಇದ್ದಾಳೆ ತೆಂಕೆನಡಿಯೂರು ಸ್ಕೂಲಲ್ಲಿ, ಕಾಲೇಜಲ್ಲಿ. ಇನ್ನೊಬ್ಳು ತಂಗಿ ಗೌರ್ಮೆಂಟ್ ಸ್ಕೂಲ್ ಇದರಲ್ಲಿ ಪಿ ಯು ಸಿ ಮಾಡ್ತಾ ಇದ್ದಾಳೆ. ತಮ್ಮನಿಗೆ 7ನೇ ಕ್ಲಾಸು. ನನಗೂ ನನ್ನ ತಮ್ಮನಿಗೆ ಒಂದು 15 ವರ್ಷ ಗ್ಯಾಪ್ ಇದೆ. ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಎಲ್ಲಿ ಮುಗಿಸಿದ್ರಿ? ನನ್ನ ವಿದ್ಯಾಭ್ಯಾಸ 1ರಿಂದ 5ನೇ ಕ್ಲಾಸ್ ತನಕ ನಾನು ನನ್ನ ಮನೆ ಹತ್ತಿರವೇ ಒಂದು ಶಾಲೆ ಇತ್ತು, ಅಲ್ಲಿಗೆ ಅದಕ್ಕೆ ಹೋಗ್ತಾ ಇದ್ದೆ. ಆ ನಂತರ 6, 7ನ ನಾನು ಕೋಟೇಶ್ವರ ಶಾಲೆಯಲ್ಲಿ ಕಲಿತೆ. 8, 9, 10 ಪಿ ಯು ಸಿ ತನಕ ವಿವೇಕ ಸಂಸ್ಥೆಯ ಸ್ಟೂಡೆಂಟು ನಾನು, ಅಲ್ಲಿ ಕಲಿತೆ. ನನ್ನ ಡಿಗ್ರಿ ಲೈಫನ್ನು ನಾನು ಬಂಡಸ್ಕಸ್ ಕಾಲೇಜ್ನಲ್ಲಿ ಕಲಿತೆ. ಓಕೆ. ನಿಮ್ಮ ಬಾಲ್ಯದ ಜೀವನ ಅಂದರೆ ವಿದ್ಯಾಭ್ಯಾಸದ ಸಮಯದಲ್ಲಿ ನಿಮಗೆ ಯಾವುದೆಲ್ಲ ಹವ್ಯಾಸಗಳನ್ನು ನೀವು ಬೆಳೆಸ್ಕೊಂಡಿದ್ದೀರಿ? ನಿಮ್ಗೆ ಏನೆಲ್ಲ ಆಸಕ್ತಿಗಳಿತ್ತು? ನಾನಂದರೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕನ್ನೋದು ನಂದಿತ್ತು. ನನ್ನ ಅಪ್ಪಂದು ಹಾಗೆ ಇತ್ತು, ಮತ್ತು ಅಮ್ಮ ಒಂದು ಸ್ವಲ್ಪ ಹೆದರ್ತಾ ಇದ್ಲು, ಹೆಣ್ಣಲ್ವಾ ನೀನು ಅಂತೇಳಿ ಹೇಳಿ ಹೇಳಿ. ಅಂದರೆ ನಾನು ಹೆಣ್ಣು ಅಂತ ಅಮ್ಮಂಗೆ ಆಯಿತು ಅಂತಂದರೆ ಎಲ್ಲ ಏನೆಲ್ಲ ಮಾತಾಡೋಕೆ ಶುರು, ಅಯ್ಯೋ ಹೆಣ್ಣಾಯಿತು ಹಾಗಾಯಿತು. ಅದಕ್ಕೆ ಸರಿಯಾಗಿ ಮತ್ತು ಇಬ್ಬರು ಹೆಣ್ಣಾದ್ರ ಅದು ಒಂಥರ ಅಮ್ಮಂಗೆ ಅದಾಯಿತು. ಆದರೆ ಅಪ್ಪ ಸಪೋರ್ಟ್ ಮಾಡ್ತಾಯಿದ್ರು, ಸರಿ ಅಪ್ಪ ಇದು ಮಾಡ್ತಿದ್ದಿಲ್ಲ ಅಂತ ಅಮ್ಮನೂ ಇದು ಮಾಡ್ತಾಯಿದ್ರು. ನಾಟಕಗಳಲ್ಲಿ ಇದು ಮಾಡ್ತಾಯಿದ್ದೆ, ಯಕ್ಷಗಾನ, ಭರತನಾಟ್ಯ, ಆಮೇಲೆ ಚಂಡೆ ಇದರನ್ನೆಲ್ಲ ಅಭ್ಯಾಸ ಮಾಡ್ತಾ ಇದ್ದೇನೆ. ಹೌದಾ? ನೀವು ಫಸ್ಟ್ ಕಾರ್ಯಕ್ರಮವನ್ನು ನೀವು ಯಕ್ಷಗಾನ ಕಲಾವಿದೆ ಅಂತ ಹೇಳಿದ್ರಿ, ಅದನ್ನು ಯಾವ ಯಾವ ಸಂದರ್ಭದಲ್ಲಿ ನೀಡಿ? ನಾನು 2ನೇ ಕ್ಲಾಸಿಂದ ಯಕ್ಷಗಾನವನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಅನಂತ ಕೃಷ್ಣ ಗಾಣಿಗ ಅಂತೇಳಿ ಹೇಳಿಬಿಟ್ಟು ಅವರು, ಮತ್ತು ನನ್ನ ಒಬ್ಬಳು ಫ್ರೆಂಡ್ ಇದ್ದು ಪ್ರಕೃತಿ ಅಂತ, ಅವರ ತಂದೆ ಪ್ರಕಾಶ್ ಉಪಾಧ್ಯಾಯ, ಅವರ ಅಜ್ಜ ಕೂಡ ನಾರಾಯಣ ಉಪಾಧ್ಯಾಯ ಅಂತ, ಅವರು ಯಕ್ಷಗಾನಗಳಲ್ಲಿ ಇದು ಮಾಡ್ತಾಯಿದ್ರು. ನನ್ನ ಯಕ್ಷಗಾನ ಜೀವನಕ್ಕೆ ಮೂಲ ಕಾರಣವೇ ಅವರಿಬ್ರು ಅಂತ ಹೇಳ್ಬೋದು ನಾನು. ಯಾಕೆ ಅಂತ ಹೇಳಿದ್ರೆ ಅವಳು ಬಂದು ಈ ನಮ್ಮಲ್ಲಿ ಯಕ್ಷಗಾನ ಇದು ಮಾಡ್ತಾ ಇದ್ದಾರೆ ನೀನು ಬಾ ಅಂತೇಳಿ ಹೇಳಿದ್ರು. ಸರಿ ಅಪ್ಪನ ಕೇಳಿದೆ, ಅಪ್ಪ ಆಯ್ತು ಹೋಗು ಅಂತಂದ್ರು. ಅಮ್ಮ ಚೂರು ಚೊರೆ ಮಾಡಿದ್ರು, ಆಮೇಲೆ ತೊಂದರೆ ಇಲ್ಲ ಹೋಗು ಅಂತಂದ್ರು. ಹೋಗಿ ಅಲ್ಲಿನಿಂದ ನಂದು ಯಕ್ಷಗಾನ ಜೀವನ ಪ್ರಾರಂಭವಾಗಿತ್ತು. ಆ ನಂತರ ಈ ಶಾಲೆಗಳಲ್ಲಿ ಸ್ಕೂಲ್ ಡೇ ಮಿತ್ರ ಸಂಗಮದವರು ಅವ್ರದ್ದು ಇದು ವಾರ್ಷಿಕೋತ್ಸವಕ್ಕೆ ನಮ್ಮ ಸ್ಕೂಲ್ ಡೇದು ಸೇರಿಸ್ಕೊಳ್ತಾ ಇದ್ರು. ಅವರ ಸ್ಕೂಲ್ ಡೇ ಟೈಮಲ್ಲಿ 2ನೇ ಕ್ಲಾಸಲ್ಲೂ 3ನೇ ಕ್ಲಾಸಲ್ಲಿ ನಾನು ಯಕ್ಷಗಾನವನ್ನು ಇದು ಮಾಡಿ ಫಸ್ಟ್ ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಿದ್ದೆ ನಾನು ಅವರಲ್ಲಿ. ಹಾಗೆ ನಡ್ಕೊತಾ ಬರ್ತಾ ಇದೆ. ಈಗ ನೀವು ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ನೀಡಿದಿರಿ? ನಾನು ಈ ಚೌತಿ ಇಂಥ ಹಬ್ಬಗಳಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಡಿಗ್ರಿಯಲ್ಲಿ ಇರಬೇಕಾದ್ರೆ, ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಇರಬೇಕಾದ್ರೆ ಕಾಲೇಜಲ್ಲಿ ನಮ್ಮದು ಪ್ರತಿ ವರ್ಷ ಪ್ರೋಗ್ರಾಮನ್ನು ಮಾಡ್ತಾ ಇದ್ರು. ರಮೇಶ್ ಚಿಂಬಾಳ್ಕರ್ ಸರ್ ಅಂತೇಳಿ ಹೇಳಿಬಿಟ್ಟು ಅವರು ಮಾಡ್ತಾ ಇದ್ದಿದ್ರು. ಆಮೇಲೆ ಏನಾಯಿತು ಕೇಳಿದ್ರೆ, ಶ್ರೀಧರ್ ಹೆಬ್ಬಾರ್ ಕರ್ಜೆ ಅವರು ಇದ್ದಿದ್ರು, ಅವರ ಜೊತೆಗೆ ಒಂದೆರಡು ಮೂರು ಪ್ರೋಗ್ರಾಮು ಮಾಡಿದ್ದೆ ನಾನು. ಶಿವರಂಜಿನಿ ಯಕ್ಷಗಾನ ಬಳಗ, ಮಹಿಳಾ ಯಕ್ಷಗಾನ ಬಳಗ ಅಂತ ಕುಂದಾಪುರ, ಅದರಲ್ಲಿ ವರ್ಕ್ ಮಾಡಿದ್ದೆ ನಾನು. ಫಸ್ಟ್ ಇಯರಲ್ಲಿ, ಸೆಕೆಂಡ್ ಇಯರಲ್ಲಿ ಮಾಡಿದೆ, ಆಮೇಲೆ ಫೈನಲ್ ಇಯರಲ್ಲೂ ಅದೇ ಥರ ಇದು ಮಾಡಿದ್ದೆ. ಆಮೇಲೆ ಅವ್ರ ಜೊತೆಗೆ ಬೇರೆ ಈ ಚೌತಿಗಳಲ್ಲಿ ಇದುಗಳಲ್ಲಿ ಇದು ಮಾಡ್ತಾ ಇದ್ದೆ ನಾನು. ನನ್ನ ಮನೆಯಲ್ಲಿ ಕೂಡ ನನ್ನ ಮೈದನ ಮದುವೆಯ ದಿನ ಸಂಜೆ ಕೂಡ ನಮ್ಮ ಅವರು ಶಿವರಂಜಿನಿ ಅವರ ಜೊತೆ ನಮ್ಮ ಮನೆಯಲ್ಲಿ ಕೂಡ ಅದನ್ನು ಯಕ್ಷಗಾನ ಕಾರ್ಯಕ್ರಮವನ್ನು ಕೊಟ್ಟಿದ್ದೆ ನಾನು. ಮದುವೆ ಆದ ನಂತರ ನಿಮ್ಮ ಗಂಡನ ಮನೆಯವರ ಸಪೋರ್ಟ್ ಯಾವ ಥರ ಇತ್ತು ಯಕ್ಷಗಾನಕ್ಕೆ? ಅದು ನಿಜವಾಗ್ಲೂ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಅತ್ತೆ ಮಾವ ಸಪೋರ್ಟ್ ಮಾಡೋದು ಸೊಸೆಗೆ ತುಂಬ ಕಡಿಮೆ. ಬಟ್ ನನ್ನ ಅತ್ತೆ ಮಾವ ಹಾಗಲ್ಲ, ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅತ್ತೆಗಂತೂ ಯಕ್ಷಗಾನ ಅಂದರೆ ಮೊದಲೇ ಇಷ್ಟ ಇತ್ತು. ಸೊ ಸಸ್ಯ ಯಕ್ಷಗಾನ ಮಾಡ್ತಾ ಇದ್ದಾಳೆ ಅಂತಂದರೆ ಸಪೋರ್ಟ್ ಮಾಡಿದ್ರು ಅವರು. ನನ್ನ ಗಂಡನೂ ಹಾಗೆ ಮಾಡಬೇಡ ಇದ್ದ ಅಂತ ಅದೆಂತನೂ ಹೇಳಲಿಲ್ಲ ನನಗೆ, ಮಾಡ್ತಾಯಿದ್ರು. ನನಗೆ ಇಬ್ಬರು ಮೈದ್ನಂದ್ರು, ಒಬ್ಬರು ಲಿಂಕ್ಡ್ಇನ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು NITKಯಲ್ಲಿ MTech ಮಾಡ್ತಾ ಇದ್ದಾರೆ ಅವರು. ಅವರು ನನಗೆ ಸಪೋರ್ಟ್ ಮಾಡಿದರು, ಯಾರೂ ಇಲ್ಲ ಬೇಡ ಅಂತೇಳಿ ಹೇಳಿ ಏನೂ ಹೇಳಲಿಲ್ಲ, ಇತ್ತು, ಸಪೋರ್ಟ್ ಮಾಡ್ತಾನೆ ಇದ್ರು. ಮಕ್ಕಳ ಪ್ರತಿಕ್ರಿಯೆ ಯಾವ ಥರ ಇದೆ ಈಗ? ಮಗನಿಗೂ ಯಕ್ಷಗಾನ ಅಂದರೆ ಇಷ್ಟ. ಅವನು ಇದರಲ್ಲಿ ಮುಮ್ಮೇಳದಲ್ಲಕ್ಕಿಂತ ಹಿಮ್ಮೇಳ, ಚಂಡೇದರಲ್ಲಿ ಭಾರಿ ಆಸಕ್ತಿ ಅವನಿಗೆ. ಅಂದರೆ ಅವನು LKG ಓದ್ತಾ ಇದ್ದಾನೆ ಅಷ್ಟೇ, ಮಗಳಿಗೆ 1 ವರ್ಷ 2 ತಿಂಗಳು ಆಯ್ತು ಅಷ್ಟೇ. ನಿಮ್ಮ ಯಕ್ಷಗಾನದ ಒಂದು ನಡೆ, ಅದ್ರ ಬಗ್ಗೆ ಹೇಳ್ಬೋದಾ ಸ್ವಲ್ಪ?
ಯಕ್ಷಗಾನದ ನಡೆ ಅಂತ ಹೇಳಿ ಹೇಳಿದರೆ ಅದೇ ಬಾಲ್ಯದಲ್ಲಿ ಶುರು ಮಾಡಿದೆ ನಾನು. ಆಮೇಲೆ ಏನಾಯಿತು, ಎರಡನೇ ಕ್ಲಾಸಿಗೆ ಮಾಡಿದಾದ್ಮೇಲೆ ನಾನು ಒಂದು ಸ್ವಲ್ಪ ಟೈಮ್ ಬಿಟ್ಟೆ ನಾನು. ಆಮೇಲೆ ಎಕ್ಸಸ್ ಎಕ್ಸಾಮು ಅಮ್ಮ ಬೇಡ ಹಂಗೆ ಹೀಗೆ ಅಂತ ಹೇಳಕ್ಕೆ ಶುರು ಮಾಡಿದ್ರು, ಬಿಟ್ಟೆ ಅಲ್ಲಿಗೆ. ಆದಮೇಲೆ ನಾನು ಮಾಡಿದ್ದು ಪಿ ಯು ಸಿಯಲ್ಲಿ, ಸಾರಿ ಡಿಗ್ರಿಯಲ್ಲೇ, ಸೆಕೆಂಡ್ ಇಯರ್ ಡಿಗ್ರಿಯಲ್ಲೇ ಮಾಡೋಕ್ಕೆ ಶುರು ಮಾಡಿದ್ದೆ ನಾನು. ಅದರಿಂದ ಒಂದು ಗುರುತಿಸಿ ಈ ಮಟ್ಟದಲ್ಲಿ ಇದ್ದೇನೆ. ಯಾವುದೆಲ್ಲ ಪಾತ್ರಗಳನ್ನು ನೀವು ಮಾಡಿದಿರಿ ಇದುವರೆಗೆ? ಹೆಚ್ಚಾಗಿ ನಾನು ಇಷ್ಟಪಡುವಂಥದ್ದು ರಾಕ್ಷಸರ ಪಾತ್ರಗಳನ್ನು ಇಷ್ಟಪಡ್ತೇನೆ. ನನ್ನ ಸ್ವರಕ್ಕೋಸ್ಕರ ರಾಕ್ಷಸ ಪಾತ್ರಗಳನ್ನು ಇಷ್ಟಪಡ್ತೇನೆ ನಾನು. ಆದರೆ ಅದೇ ದ ಫೈನಲ್ ಇಯರ್ ಡಿಗ್ರಿಯಲ್ಲಿ ಇರಬೇಕಾದ್ರೆ ಅದು ಇದಾಗೇ ಹೋಯಿತು. ಕೃಷ್ಣ ರುಕ್ಮಿಣಿ ಪ್ರಸಂಗದಲ್ಲಿ ಕೃಷ್ಣನ ಕೊಟ್ಟರು ನನಗೆ, ತುಂಬ ಎದುರಿದ್ದೆ ನಾನು, ನಂಗೆ ಸಾಫ್ಟಾಗಿ ಮಾತಾಡೋಕ್ಕೆ ಬರೋದಿಲ್ಲ. ಆದರೂ ಹೇಗೋ ಒಂದು ಮಾಡ್ಕೊಂಡು ಹೋದೆ, ಅದು ಎಲ್ಲರಿಗೂ ಇಷ್ಟ ಆಯಿತು. ಸೆಕೆಂಡ್ ಇಯರಲ್ಲಿ ಕಂಸ ದಿಗ್ವಿಜಯ ಕಂಸವಧೆಯಲ್ಲಿ ಕಂಸ ಪಾತ್ರ ಮಾಡಿದ್ದೆ, ಅದು ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತು ಮಾತ್ರ. ಹಾಗಾಗಿ ಅಂಥ ಪಾತ್ರಗಳನ್ನು ಇಷ್ಟಪಡ್ತೇನೆ. ನಮ್ಮ ವೀಕ್ಷಕರಿಗಾಗಿ ಒಂದೆರಡು ಯಕ್ಷಗಾನದ ಸಂಭಾಷಣೆ, ನಿಮ್ಮ ಮಾತನ್ನು ಹೇಳ್ಬೋದಾ? ಯಕ್ಷಗಾನ ಅಂತ ಹೇಳಿದರೆ ಇಷ್ಟಪಡದೇ ಇರೋರು ಯಾರೂ ಇಲ್ಲ, ಆಯಿತಾ? ಆದರೆ ಗಂಡು ಕಲೆ ಅಂತ ಹೇಳ್ತಾರೆ, ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹುಡುಗಿಯರು ಜಾಸ್ತಿ ಅದರ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ತುಂಬ ಕ್ಲಾಸ್ಗಳೆಲ್ಲ ಆಗ್ತಾ ಇದೆ, ಹೋಗಿ ಅದರಲ್ಲಿರೋ ಇಂಟ್ರೆಸ್ಟ್ಗಳೇ ಜಾಸ್ತಿ, ಯಕ್ಷಗಾನದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ತೋರಿಸಿ. ನನ್ನ ಆಸೆ ಏನು ಅಂತ ಹೇಳಿದರೆ ಒಂದು ಯಕ್ಷಗಾನದಲ್ಲಿ ಆಲ್ರೌಂಡರ್ ಆಗಬೇಕು ನಾನು ಅಂತ ತುಂಬ ಇತ್ತು. ಅದೇ ಪ್ರಕಾರ ಏನು ಭಾಗವತಿಗೆ ಒಂದು ಸ್ವಲ್ಪ ಕಲಿತಾ ಇದ್ದೆ ನಾನು. ಆಮೇಲೆ ಸೆಕೆಂಡ್ ಪ್ರೆಗ್ನೆಂಟ್ ಆದರೆ ಅದನ್ನಲ್ಲಿಗೆ ಬಿಟ್ಟೆ. ಶ್ರೀಯುತ ಗಣೇಶ್ ಹೆಬ್ರಿ ಅಂತೇಳಿ ಹೇಳಿ ಅವ್ರ ಹತ್ರ ಕಲಿತಾ ಹೋಗ್ತಾ ಇದ್ದೆ. ಆಮೇಲೆ ಕಲಾಕೇಂದ್ರದಲ್ಲಿ ಕಲಿತಾ ಇದ್ದೆ ನಾನು. ಒಟ್ಟಿನಲ್ಲಿ ನಡೀತಾ ಇದ್ದೆ. ಯಕ್ಷಗಾನ ಎಲ್ಲರೂ ಆಸಕ್ತಿ ತೋರಿಸಿ ಅಂತೇಳಿ ಹೇಳಿದ್ದೆ. ಅದರದ್ದು ಡೈಲಾಗ್ ಒಂದೇ ಡೈಲಾಗು, ಕಂಸ ಪಾತ್ರ ನಂಗೆ ಇಷ್ಟ ಆಗಿದ್ರಿಂದ ಅದರದ್ದೇ ಹೇಳ್ತೇನೆ ನಾನು. ಕಂಸನಿಗೆ ಒಂದು ಮಲ್ಕೊಂಡಿರ್ತಾನೆ, ಅವನಿಗೆ ಒಂದು ಕೆಟ್ಟ ಕನಸು ಬೀಳ್ತದೆ ಕೃಷ್ಣ ಬಂದು ಕೊಲ್ಲುವುದಾಗಿ, ಅಷ್ಟಗರ್ಭದಲ್ಲಿ ಕೊಲ್ತಾನೆ ಅಂತೇಳಿ ಹೇಳಿಬಿಟ್ಟಿರ್ತದಲ್ಲ. ಹಾಗಾಗಿ ಅವನು ನಿದ್ದೆ ಮಾಡಿರ್ತಾನೆ. ಇದೇನು ಆಶ್ಚರ್ಯ, ಏನಾಗ್ತಾ ಇದೆ ಇಲ್ಲಿ? ಅಯ್ಯೋ ಶಿವನೇ, ಇದೆಂತ ದುಸ್ವಪ್ನವನ್ನು ಕಂಡೆ ನಾನು. ನೆತ್ತಿಗೆ ತೈಲವನ್ನು ಉಜ್ಜಿಕೊಂಡು ಕೆಂಪು ದಾಸವಾಳದ ಮಾಲೆಯನ್ನು ಧರಿಸಿ ಹೋದರೆ ಬಾರದ ದಕ್ಷಿಣ ದಿಕ್ಕಿನತ್ತ ಸಾಕ್ತಾ ಇದ್ದೇನಲ್ಲ. ಇದೇನು ದುರ್ವಿಧಿಯೇ, ಇದೇನ ಕಂಡೆ ನಾನು ಕನಸಿನಲ್ಲಿ? ಅಯ್ಯೋ ಶಿವನೇ, ಶಿವನೇ. ಎಲ್ಲ ಕಲಾವಿದರು ಸಾಧಾರಣವಾಗಿ ಬಯಸೋದೇನಂತೇಳಿದರೆ ಅವರು ಪರ್ಫಾರ್ಮ್ ಮಾಡಿದ ನಂತರ ಅವರಿಗೆ ಫೀಡ್ಬ್ಯಾಕ್ ಏನು ಸಿಗ್ತದೆ ಅಂತ. ಯಾಕಂತೇಳಿದರೆ ಬೆಳೆಯೋ ಕಲಾವಿದರಿಗೆ ಅದು ತುಂಬ ಇಂಪಾರ್ಟೆಂಟ್. ಅವರ ಒಂದು ತಪ್ಪು ಒಪ್ಪುಗಳನ್ನು ತಿದ್ದುಕೊಂಡು ಮುಂದಿನ ಸಲ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಪ್ರತಿಯೊಂದು ಕಲಾವಿದರು ಕೂಡ ಸ್ಟೇಜ್ ಹತ್ತುವಾಗ ಶ್ರದ್ಧಾಭಕ್ತಿಯಿಂದನೇ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಆ ರೀತಿ ಆ ನಿಟ್ಟಿನಲ್ಲಿ ನಿಮಗೆ ಸಿಕ್ಕಿರುವಂಥ ಫೀಡ್ಬ್ಯಾಕ್ಗಳು ಏನೆಲ್ಲ? ಅದೇ ನಾನು ಹೇಳಿದ್ನಲ್ಲ ಆವಾಗ, ನೀನು ಆದಷ್ಟು ಇಂಥ ವೇಷಗಳನ್ನೇ ಮಾಡು, ನಿನ್ನ ಸ್ವರಕ್ಕೋಸ್ಕರ, ಸಾಫ್ಟಾಗಿ ನಿಂಗೆ ಬರುವುದಿಲ್ಲ ಅದು, ನೀನು ಇಂಥ ವೇಷಗಳನ್ನೇ ಮಾಡು ಜಾಸ್ತಿ ಅಂತೇಳಿ ಹೇಳಿ ಹೇಳ್ತಾರೆ. ಈಗ ನೀವು ಕೊಟ್ಟಂಥ ಕಾರ್ಯಕ್ರಮಗಳಲ್ಲಿ ನಿಮಗೆ ಇಷ್ಟವಾದ ಕಾರ್ಯಕ್ರಮ ಯಾವುದಿರ್ಬೋದು? ನಂಗೆ ಮೊದಲೇ ಇಷ್ಟ ಆಗಿದ್ದು ಆ ಕಂಸ ಪಾತ್ರ ನನಗೆ ಇಷ್ಟ ಆಗಿದೆ. ತುಂಬ ಇಷ್ಟಪಟ್ಟು ಮಾಡಿದ್ದೆ ನಾನು ಅದನ್ನು, ಇಷ್ಟ ಆಗಿತ್ತು ನನಗೆ. ಡೈಲಾಗ್ಗಳನ್ನು ನೀವು ಹೇಗೆ ಬಾಯ್ಪಾಠ ಮಾಡ್ಕೊಂಡು ಹೋಗ್ತಿದ್ರಾ ಅಥವಾ ಹೀಗೆ ರಿಹರ್ಸಲ್ ಮಾಡುವಾಗ ಆ ಮೂಮೆಂಟಿಗೆ ನೀವು ಹೇಳ್ತಾ ಇದ್ರ? ರಿಹರ್ಸಲ್ ಮಾಡ್ಬೇಕಾದ್ರೆ ಒಂದಿನೂ ನಾನು ಹಾಗೆ ಹೇಳಿದ್ದಿಲ್ಲ, ಸ್ಕ್ರಿಪ್ಟ್ ಇಟ್ಕೊಂಡೇ ಹೇಳ್ತಾ ಇದ್ದೆ ನಾನು. ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಆಚೆ ಈಚೆ ಹೋಗ್ಬೇಕಾದ್ರೆ ಅದನ್ನ ಕೇಳ್ಕೊಂಡು ಮತ್ತೆ ವಿಡಿಯೋ ನೋಡೋದೊಂದು ಹುಚ್ಚಿದೆ ನಂದು, ಯಾರ್ಯಾರು ಹೇಗೇಗ್ ಮಾಡಿದ್ದಾರೆ ನೋಡುವ ಅಂತೇಳಿ ಹೇಳಿ ಹೇಳಿ ಅದನ್ನ ನೋಡಿಕೊಂಡು ಇದು ಮಾಡ್ಕೊಂಡು. ನಾಟಕಗಳಲ್ಲೂ ನಾನು ಮಾಡ್ತಾ ಇದ್ದೆ. ಮೊದಲನಾಗಿ ನಾನು ನಾಟಕಕ್ಕೆ ಶುರು ಮಾಡಿದ್ದು ಒಂದನೇ ಕ್ಲಾಸಲ್ಲಿ ನಾನು. ಶ್ರೀಯುತ ಹಂದೆ ಸರ್ ಅಂತೇಳಿ ಹೇಳ್ಬಿಟ್ಟು ಅವರು ಮತ್ತೆ ಏಕದಂತ ಆಯ್ತಾಳ್ರು ಅಂತೇಳಿ ಹೇಳಿದ್ದಾರೆ. ಅವರು ಲೋಹಿತಾಶ್ವ ನಾಟಕವನ್ನು ಮಾಡಿದರು, ಅದಕ್ಕೆ ಎಲ್ಲದಕ್ಕೂ ಪಾತ್ರ ಆಯಿತು. ಲೋಹಿತಾಶ್ವ ಯಾರು ಅಂತೇಳಿ ಹೇಳಿಬಿಟ್ಟು ಬಂತು. ನಾನು ಒಂಚೂರು ಚೂಟಿ ಇದ್ದೆ ಶಾಲೆಯಲ್ಲಿ, ಸರಿ ಇವರನ್ನೇ ಮಾಡೋಣ ಅಂತೇಳಿ ಹೇಳಿ ಹೇಳಿದರು. ಸರಿ ಅಂತ ಹೇಳಿ ಮಾಡಿದರು. ರಿಹರ್ಸಲ್ಗಳನ್ನೆಲ್ಲ ಮಾಡ್ತಾ ಇದ್ದೆ ನಾನು. ಸರಿ ಆ ದಿನ ಶೋ ಮಾಡಬೇಕಾದ ದಿನ ಏನಾಯಿತು, ಅವರ ಪ್ರೋಗ್ರಾಮಲ್ಲಿ ಅದೇ ಮಿತ್ರ ಸಂಗಮದವ್ರು ಇದು ಮಾಡಿದ್ದು, ಅವರ ಪ್ರೋಗ್ರಾಮ್ ಲೇಟ್ ಆಗಿತ್ತು. ಲೇಟ್ ಆಗಿದ್ದಾಗ ಏನಾಯಿತು ಕೇಳಿದರೆ, ರಾತ್ರಿ 10 ಗಂಟೆ ಆಗಿತ್ತು, ನಾನು ಮಲಗೋ ಟೈಮ್ ಆಗಿತ್ತು, ನಾನು ಎಲ್ಲಿ ಮೇಕಪ್ ಎಲ್ಲ ಆಗಿತ್ತು ನಂದು, ನಾನು ಮಾಡೋದಿಲ್ಲ ಅಂತೇಳಿ ಹೇಳಿಬಿಟ್ಟು ಒಂದೇ ನಂದು, ನನಗೆ ನಿದ್ದೆ ಬರ್ತಾ ಇದೆ, ನಾನು ಮಾಡೋದಿಲ್ಲ ಅಂತೇಳಿ. ಆಮೇಲೆ ಅವರು ಇಲ್ಲ ಮಾಡಬೇಕು ನೀನು, ಹಾಗೆ ಮಾಡಬೇಕು ಅಂತೇಳಿ ಐತಾಳ್ರ ಸರ್ ಸ್ವಲ್ಪ ಇದು ಮಾಡಿದರು, ಎಂತಾದರೂ ಇಲ್ಲ. ಆಮೇಲೆ ಮೈಕಲ್ಲಿ ಅನೌನ್ಸ್ ಮಾಡಿದರು, ಇಂಥವ್ರ ತಂದೆ ಬನ್ನಿ ಇಲ್ಲಿಗೆ ಅಂತೇಳಿ ಹೇಳಿ ಅಪ್ಪ ಬಂದರು. ಅಪ್ಪ ಬಂದು ಸಮಾಧಾನ ಮಾಡಿ ಎಲ್ಲ ಇದು ಮಾಡಿ ಆಮೇಲೆ ಮಾಡಿದೆ ನಾನು. ಮಾಡಿದಾಗ ಇವತ್ತಿಗೂ ಹೆಚ್ಚಿನವ್ರು ನನ್ನನ್ನು ಲೋಹಿತಾಶ್ವ ಅಂತಲೇ ಗುರುತಿಸ್ತಾರೆ. ಆ ಮಟ್ಟದಲ್ಲಿ ಅವರಿಗೆಲ್ಲರಿಗೂ ಇಷ್ಟ ಆಗಿತ್ತು, ಅದು ಒಂದು ಖುಷಿ ನನಗೆ. ನಾಟಕ ಜೀವನ ಆಮೇಲೆ ನಡೀತಾ ಹೋಯಿತು.
ಯಕ್ಷಗಾನ ಜೊತೆ ಜೊತೆಗೆ ನಾಟಕಗಳನ್ನು ಮಾಡ್ತಾ ಇದ್ದೆ. ಯಾವುದೆಲ್ಲ ನಾಟಕಗಳಲ್ಲಿ ನೀವು ಅಭಿನಯಿಸಿದ್ದೀರಿ? ನಾನು ಸಾಮಾಜಿಕ ನಾಟಕಗಳಲ್ಲಿ ಜಾಸ್ತಿ, ಈ ಪೌರಾಣಿಕ ಅಂದ್ರೆ ಇದೊಂದೇ ಮಾಡಿದ್ದು, ಸತ್ಯ ಹರಿಶ್ಚಂದ್ರದಲ್ಲಿ ಮಾಡಿದ್ದು ನಾನು. ಆಮೇಲೆ ಮೊನ್ನೆ ಅಖಿಲ ಭಾರತ ಇದು ಬ್ರಾಹ್ಮಣ ಪರಿಷತ್ ಆಗಿದ್ದಿತ್ತಲ್ಲ ಇಲ್ಲೇ ಕೋಟೇಶ್ವರದಲ್ಲಿ ಆಗಿತ್ತು, ಅದರಲ್ಲಿ ಇವರು ಗಿರೀಶ್ ಉಪಾಧ್ಯ ಅಂತೇಳಿ ಹೇಳಿ ಅವರೊಂದು ಸ್ಕ್ರಿಪ್ಟ್ ಬರೆದಿದ್ರು, ಕುಂದಾಪುರ ಕನ್ನಡದ ಒಂದು ನಾಟಕ, ಅದರಲ್ಲಿ ಒಂದು ಮಾಡಿದ್ದೆ ನಾನು. ಹೀಗೆ ಆದ್ರೆ ನಾಟಕ ಇದು ಇತರಗಳಿಂದ ನಾನು ಯಕ್ಷಗಾನಕ್ಕೆ ಸ್ವಲ್ಪ ಜಾಸ್ತಿ ಇದನ್ನ ಕೊಡ್ತಾ ಇದ್ದೆ. ಭರತನಾಟ್ಯವನ್ನು ಕೂಡ ಕಲ್ತಿದ್ದೀರಿ ಅಂತ ಹೇಳಿದ್ರೆ, ಭರತನಾಟ್ಯದ ಗುರುಗಳು? ಭರತನಾಟ್ಯ ಗುರುತು ಶ್ರೀನಿವಾಸ ಆಚಾರ್ಯ ಕೋಟೇಶ್ವರ ಅಂತೇಳಿ ಹೇಳಿ, ಶ್ರೀನಿಕೇತನ ಕುಂದಾಪುರ ಅಂತೇಳಿ ಅವ್ರು ಮಾಡ್ತಾ ಇದ್ರು. ಅದಕ್ಕೆ ಹೋಗ್ತಾ ಇದ್ದೆ ನಾನು ಎರಡನೇ ಕ್ಲಾಸಿಂದ. ಎಲ್ಲ ನಂದು ಕಲೆಗಳ ಜೀವನ ಪ್ರಾರಂಭವಾಗಿದ್ದು ಎರಡನೇ ಕ್ಲಾಸಿಂದ ನಾನು. ಅಲ್ಲಿ ಹೋಗ್ತಾ ಇದ್ದೆ, ಅವ್ರ ಹತ್ರ ಹೋಗ್ತಾ ಇದ್ದೆ. ಜೂನಿಯರ್ ಎಕ್ಸಾಮ್ ಒಂದು ಬರೆದಿದ್ದೆ ನಾನು, ಮತ್ತೆ ಮುಂದುವರಿಸ್ಲಿಕ್ಕೆ ಆಗ್ಲಿಲ್ಲ ನನಗೆ. ಅವ್ರ ಜೊತೆ ಮಾಡ್ತಾ ಇದ್ದೆ. ಫಸ್ಟ್ ನಾನು ರಂಗ ಪ್ರವೇಶ ಮಾಡಿದ್ದು ಭರತನಾಟ್ಯದಲ್ಲಿ, ನನ್ನ ಅಜ್ಜಯ್ಯನ ಮನೆಯಲ್ಲಿ ಒಂದು ಯಾಗ ನಡೆದಿತ್ತು, ಸಂಹಿತಾ ಯಾಗ, ಅದರಲ್ಲಿ ಅಷ್ಟವಧನ ಸೇವೆಗೆ ಮೊದಲ ಬಾರಿಗೆ ನಾನು ಭರತನಾಟ್ಯ ಇದನ್ನ ಮಾಡಿದೆ. ಈ ಇಷ್ಟೊಂದು ಕಲೆಗಳನ್ನ ನೀವು ಕಲ್ತಿದ್ದೀರಿ, ಇದನ್ನ ಪರ್ಫಾರ್ಮ್ ಕೂಡ ಮಾಡಿದ್ದೀರಿ, ಇದರಿಂದ ನಿಮಗೆ ಆದ ಅನುಭವಗಳೇನು? ಫ್ರೀ ಮೈಂಡ್, ಏನೋ ಒಂದು ಇದಾಯ್ತು ಅಂತಂದ್ರೆ ಯಕ್ಷಗಾನ ಕೇಳ್ತಾ ಕುತ್ಕೊಳ್ಳೋದು, ಇಲ್ಲ ಭರತನಾಟ್ಯ ಅಂದ್ರೆ ಕೆಲವರು ಆ ಕಲೆಗಳ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾರೆ, ಆ ಕಲೆನ ಅನುಭವಿಸಿ ನೋಡ್ಬೇಕು ನಾವು ಎಂತ ಏನು ಅಂತೇಳಿ ಹೇಳಿ, ಅವಾಗ ನಮಗೆ ಅರ್ಥ ಆಗುತ್ತೆ. ಮದುವೆ ಆಗುವವರೆಗೆ ನಿರ್ಭಿಡೆಯಿಂದ ಕಲಿತಾರೆ, ಪರ್ಫಾರ್ಮ್ ಮಾಡ್ತಾರೆ, ಮದುವೆ ಆದ್ಮೇಲೆ ಸ್ವಲ್ಪ ಅಂಜಿಕೆ ಸ್ಟಾರ್ಟ್ ಆಗ್ತದೆ. ಅದೇ ನನಗೆ ಸಪೋರ್ಟ್ ಇಲ್ಲ ಅಂತಿದ್ದಿದ್ರೆ, ಗಂಡನದ್ದಾಗ್ಲಿ ಒಂದು ಗಂಡನ ಮನೆಯವರದ್ದಾಗಿ ಸಪೋರ್ಟ್ ಇಲ್ಲ ಅಂತಿದ್ದಿದ್ರೆ ನನಗೆ ಆಗ್ತಾ ಇತ್ತು ಅಂತ ಅಂಜಿಕೆಗಳು ಆಗ್ತಾ ಇತ್ತು. ಬಟ್ ನಂಗೆ ಆ ಥರ ಯಾವುದೂ ಇರಲಿಲ್ಲ, ಅತ್ತೆ ಆಗಲಿ ಮಾವ ಆಗಲಿ ಗಂಡ ಆಗಲಿ ಎಲ್ಲರೂ ಚಂದ ಸಪೋರ್ಟ್ ಮಾಡ್ತಾ ಇದ್ರು ನನಗೆ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹಾಗೆ ಚಂದ ಸಪೋರ್ಟ್ ಮಾಡ್ತಾ ಇದ್ರು. ಅಮ್ಮನ ಸೋದರ ಮಾವ ಯಕ್ಷಗಾನ ಇದರಲ್ಲಿ ಮಾಡ್ತಾ ಇದ್ರಂತೆ, ಅವರು ಸದಾನಂದ ಕುಂಜತಾಯ ಅಂತೇಳಿ ಹೇಳಿ ಹೇಳಿ ಅವರು ಮಾಡ್ತಾ ಇದ್ರಂತೆ. ಅವರಿಂದಾಗಿ ನನಗೆ ಬಂತೇನೋ ಅಂತೇಳಿ ಹೇಳಿ ಹಾಗೆ ಅಮ್ಮನ ತಮ್ಮಂದ್ರು ಎಲ್ಲ ಹಾಗೆ ಏನು ಹವ್ಯಾಸಕ್ಕೋಸ್ಕರ ಮಾಡ್ತಾ ಇದ್ರಂತೆ. ಮತ್ತೆ ನಮ್ಮ ಅಪ್ಪನ ಮನೆ ಫ್ಯಾಮಿಲಿಯಲ್ಲಿ ಯಕ್ಷಗಾನ ನೋಡ್ಲಿಕ್ಕೂ ಎಲ್ಲರಿಗೂ ಇಷ್ಟ, ಎಲ್ಲರೂ ಚಂದ ಇದು ಮಾಡ್ತಾರೆ, ಹಾಗಾಗಿ ಅದರಿಂದೆಲ್ಲ ಪ್ರೇರೇಪಿತರಾಗಿ ನನಗೆ ಬಂದಿತ್ತೇನೋ ಅಂತೇಳಿ ಹೇಳಿ. ನಿಮಗೆ ಕೌಟುಂಬಿಕ ಹಿನ್ನೆಲೆ ಕೂಡ ಉಂಟು ಹಾಗಿದ್ರೆ ಯಕ್ಷಗಾನದಲ್ಲಿ? ಅದೇ ಕುಟುಂಬಿಕವಾಗಿ ಅದೇ ಎಲ್ಲರಿಗೂ ನೋಡಿ ಎಲ್ಲ ಇದು ಮಾಡ್ತಾ ಇದ್ರು, ಆದರೆ ಪಾತ್ರಗಳನ್ನು ಮಾಡ್ತಾ ಇದ್ರೆ ಅಮ್ಮನ ಮನೆ ಕಡೆಯಿಂದ ಬಂದಿರಬಹುದು ಅನ್ನೋದು ನನಗೆ. ನಿಮ್ಮ ಗಂಡನ ಮನೆ ಕಡೆ ಕೂಡ ಯಕ್ಷಗಾನ ತುಂಬಾ ನೋಡಿ ಇದೆ ಅಂತ ಮಾಡ್ತಾರೆ, ಅಲ್ಲಿ ಕೂಡ ವೇಷ ಹಾಕೋರಿದ್ರ ನಿಮಗೆ? ಇಲ್ಲ, ಅಲ್ಲಿ ಯಾರಿಲ್ಲ, ಕಡಿಮೆ ಅಲ್ಲಿ ಅಲ್ಲಿ ನೋಡುವವರೇ ಜಾಸ್ತಿಗಿಂತ ಮತ್ತೆ ಕಡಿಮೆ. ಆಗ್ಲಿ, ವೇಷ ಮಾಡಿದ್ರೆ ಆರಾಧಿಸುವವರು ನೋಡುವವರು ಬೇಕಲ್ಲ, ಕಲಾವಿದರಿಗೆ ಪ್ರೋತ್ಸಾಹ. ನನ್ನ ಗಂಡನ ಮನೆಯೂ ಹಾಗೆ, ಅಲ್ಲಿ ಸತ್ತ ನಂತರ ಅಪರ ಕರ್ಮಗಳನ್ನೆಲ್ಲ ಮಾಡ್ತಾರಲ್ಲ, ಅದು ಯಾವಾಗ್ಲೂ ನಡೀತಾ ಇರತ್ತೆ ನಮ್ಮ ಮನೆಯಲ್ಲಿ. ಹಾಗಿರ್ಬೇಕಾದ್ರೆ ಜವಾಬ್ದಾರಿಗಳು ಯಾವುದು ನನ್ನ ತಲೆ ಮೇಲೆ ಇಲ್ಲ, ಹಾಗಾಗಿ ಇರೋ ಅಷ್ಟು ದಿನ ಹೋಗಿ ಇಂಥ ಇದರಲ್ಲಿ ಇಲ್ಲೇ ಭಾಗವಹಿಸಿ ಮಾಡೋಣ ಅಂತೇಳಿ. ಈಗ ಮುಂದೆ ಈ ಕಲೆಯಲ್ಲಿ ಇನ್ನು ಯಾವ ಥರ ನೀವು ಮುಂದುವರಿಬೇಕಂತ ಇದೆ? ಯಕ್ಷಗಾನದಲ್ಲಿ ಎಲ್ಲದೂ ಬರಬೇಕು, ಮುಮ್ಮೇಳದಲ್ಲೂ ಇರಬೇಕು, ಹಿಮ್ಮೇಳದಲ್ಲೂ ಇರಬೇಕು, ಬಣ್ಣಗಾರಿಕೆ ಎಲ್ಲದರಲ್ಲೂ ಇರಬೇಕು ಅನ್ನೋದು ನನ್ನ ಇದು. ಈಗ ನೀವು ಸ್ವಂತ ಇದು ವೇಷಭೂಷಣಗಳನ್ನು ಮೇಕಪ್ ಮಾಡ್ಕೊಳ್ಳೋದೆಲ್ಲ ಇರುತ್ತಲ್ಲ, ಅದನ್ನ ನೀವೇ ಹಾಕೊಳ್ತೀರಾ ಅಥವಾ ನಿಮ್ಗೆ ಯಾರ್ದಾದ್ರು? ಇಲ್ಲ, ಬೇರೆ ಯಾರಿಗೆ ಹೇಳ್ತಾರೆ ಅವ್ರೆ ಬಂದು ನಮಗೆ ಮಾಡ್ತಾರೆ. ಮುಖವರ್ಣಿಕೆ ಬಗ್ಗೆ ಕ್ಲಾಸಿಗೆ ಹೋಗಿ ಒಂದ್ ಎರಡು ಕ್ಲಾಸಿಗೆ ಹೋಗಿತ್ತು ನಾವು ಸತ್ಯನಾರಾಯಣ ಅಂತೇಳಿ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿತ್ತು. ಆಮೇಲೆ ಅದೇ ಎಲ್ಲ ನಮ್ಮ ಎಜುಕೇಶನ್ ಇದೆಲ್ಲ ಶುರುವಾಯ್ತು, ಅದು ಇದು ಎಲ್ಲ ಒಟ್ಟಾಗಿ ಅಲ್ಲಿಗೆ. ನಿಮ್ಗೆ ಅನಿಸ್ತಿಲ್ವಾ ನಾವೇ ಮುಖವರ್ಣಿಕೆ ಮಾಡ್ಕೊಳ್ಬೇಕು ಅಂತ? ಅದೇ ನನ್ನ ಮಕ್ಕಳೆಲ್ಲ ಸಣ್ಣವರಿದಾರಲ್ಲ, ಹಾಗಾಗಿ ಅವರೆಲ್ಲ ಒಂದು ಹಂತಕ್ಕೆ ಬಂದು ಕೂಡ್ಲೆ ಎಲ್ಲ ಅದಕ್ಕೆ ಹೋಗ್ಬೇಕು ನಾನು ಅಂತೇಳಿ ಹೇಳಿಬಿಟ್ಟು ಆಸೆ ಇದೆ. ಮತ್ತೆ ಈ ಕಲೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಕಲೆಯನ್ನು ಪ್ರೀತಿಸಿ ಗೌರವಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರಾದರೂ ಈ ಕಲೆಗೆ ಹೋದರೆ ಇಲ್ಲ ಅದು ಹಾಗಾಗುತ್ತೆ ಹೀಗಾಗುತ್ತೆ ಅಂತೇಳಿ ಹೇಳಿ ಎಲ್ಲ ಹೇಳಬೇಡಿ. ತುಂಬ ಒಂದು ಅನುಭವಿಸಿದರೆ ತುಂಬ ಖುಷಿ ಕೊಡುವಂಥ ಕಲೆ ಇದು, ಹಾಗಾಗಿ ಆದಷ್ಟು ಎಲ್ಲರೂ ಇದಕ್ಕೆ ಇದು ಮಾಡಿ ಅಂತ. ಕೆಲಸದ ನಡುವೆ ಕೂಡ ಅದನ್ನ ನಾವು ಬ್ಯಾಲೆನ್ಸ್ ಮಾಡೋಕೆ ಸಾಧ್ಯತೆ ಗೃಹಿಣಿಯಾಗಿ ಮಾಡಬಹುದು. ಗೃಹಿಣಿ ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಒಂದು ಮಧ್ಯಾಹ್ನ ಸಂಜೆ ಒಂದು 4 ಗಂಟೆ ತನಕ ಹೆಚ್ಚಿನವರು ಬಿಸಿ ಇರಬಹುದು. ಆ 4 ಗಂಟೆ ನಂತರ ಕೆಲಸಕ್ಕೆ ಹೋಗಿ ಬರುವವರು ಬಿಟ್ಟರೆ ಮತ್ತೆ ಮನೆಯಲ್ಲಿ ಇರುವವರಿಗೆ ಆದಷ್ಟು ಸಂಜೆ ಕೆಲಸಗಳು ಕಡಿಮೆ. ಅಂತ ಸಂದರ್ಭದಲ್ಲಿ ಇಂಥದನ್ನೆಲ್ಲ ಮಾಡ್ಕೊಳ್ಬಹುದಲ್ಲ, ನಮ್ಮಲ್ಲಿರೋ ಪ್ರತಿಭೆಗಳನ್ನ ಯಾಕೆ ನಾವೇ ಇಟ್ಕೊಳ್ಬೇಕು? ನಾವು ಅದನ್ನ ಹೊರಗೆ ಹಾಕ್ಬೋದಲ್ಲ, ಹೊರಗೆ ಹಾಕಿದ್ರೆ ನಮ್ಮಿಂದ 4 ಜನ ಅದಕ್ಕೆ ಇದಾಗ್ಬೋದಲ್ಲ ನಮಗೆ. ಹಾಗಾಗಿ ಈ ಕಲೆಯನ್ನು ಕಲ್ತಿರೋದ್ರಿಂದ ನಿಮಗೆ ಸಿಕ್ಕಂಥ ಅನುಭವಗಳು ಅಥವಾ ಆನಂದ ಅದ್ರ ಬಗ್ಗೆ ಹೇಳ್ತೀರಾ? ಆನಂದ ಅಂತ ಹೇಳಿದ್ರೆ ಒಬ್ಳು ಯಾರೋ ಹೋಗ್ಬೇಕಾದ್ರೆ ಅಕ್ಷತ ಅಂತ ಹೇಳ್ತಾ ಇದ್ರು, ಬಟ್ ಈಗ ಹಾಗಲ್ಲ. ಅದು ಒಬ್ರು ಸ್ಟೇಟಸ್ ಹಾಕಿದ್ರು ಯಕ್ಷಗಾನ ಕಲಾವಿದೆ ಅಂತ ಹೇಳಿ, ಆಗುವಂಥ ಖುಷಿ ಇದೆಯಲ್ಲ ಅದು ಏನೋ ಹೇಳಲಿಕ್ಕಾಗೋದಿಲ್ಲ, ಇದು ಅಂಥ ಖುಷಿ ಇರುತ್ತದೆ.
ಮನೆ ಅಂತ ಗೃಹಿಣಿ ಅಂತ ಹೇಳಿದ ಮೇಲೆ ಮನೆದೊಂದು ಕೆಲಸ ಸ್ವಲ್ಪ ಸ್ವಲ್ಪ ಕೆಲಸಗಳ ಜವಾಬ್ದಾರಿಗಳು ಇದ್ದ ನಮ್ಮದೇ ಆದ ಜವಾಬ್ದಾರಿಗಳು ಮನೆ ಜವಾಬ್ದಾರಿ ಇಲ್ಲದಿದ್ರು ನಮ್ಮದೇ ಆದ ಜವಾಬ್ದಾರಿಗಳು ಇರ್ತದೆ ಮನೆ ಗಂಡ ಮಕ್ಕಳು ಅಂತ ಹೇಳಿ ಆ ಜವಾಬ್ದಾರಿಗಳು ಇದೆ ಆ ನಡುವೆಯು ಇದಕ್ಕೆ ಹೋಗಬೇಕು ಅಂತ ಹೇಳಿ ಅನ್ಸುತ್ತೆ ಅಯ್ಯೋ ದೇರೆ ಮನೆ ಕೆಲಸ ಮಾಡಿ ಯಾಕೆ ಇದು ಮಾಡೋದು ಅಂತ ಆ ತರ ಭಾವನೆ ಇರಲಿಲ್ಲ ಹೋಗಬೇಕು ಮಾಡಬೇಕು ಇದ್ದ ಸಿಕ್ಕ ಟೈಮ್ ಅಲ್ಲಿ ಇದನ್ನ ಉಪಯೋಗಿಸಿಕೊಳ್ಳಬೇಕು ನಾನು ಅಂತ ಹೇಳಿ ಇದ ಎಷ್ಟು ಜನ ಯಕ್ಷಗಾನ ಕಲಾವಿದರು ನನಗೆ ಪರಿಚಯ ಆದರು ಇದರಿಂದ ಅವರ ಜೊತೆ ಒಡನಾಟ ಬೆಳಿತು ಅದೇ ನಾನು ಭಾಗವತಿಗೆ ಅಂತ ಹೇಳಿ ಹೇಳ್ತಾ ಇದ್ನಲ್ಲ ಅದರಲ್ಲಿ ಅದು ಗಣೇಶ್ ಹೆಬ್ರಿ ಅವರು ಇದರಿಂದ ಪರಿಚಯ ಆದರು ನನಗೆ ಅವರ ಜೊತೆ ಹೋಗ್ತಾ ಇದ್ದೆ ಅದು ಆದ ನಂತರ ನನಗೆ ಸುಧಾ ಮಣೂರು ಅಂತ ಹೇಳಿ ಹೇಳಿಬಿಟ್ಟು ಅವರ ಜೊತೆ ಒಂದು ಸ್ವಲ್ಪ ಕೆಲಸ ಮಾಡಿದೆ ನಾನು ಅವರು ಕಲಾ ಕೇಂದ್ರದಲ್ಲಿ ಯಕ್ಷಗಾನ ಕಾರ್ಯಕ್ರಮಗಳನ್ನೆಲ್ಲ ಕೊಡ್ತಾರೆ ಅವರ ಜೊತೆ ಕೆಲಸ ಮಾಡ್ತಾ ಇದ್ದೆ ನಾನು ಅವರನ್ನ ಇದೆ ಸುಪ್ರೀತಾ ಪುರಾಣಿಕ ಅಂತ ಹೇಳಿ ಅವರು ನನಗೆ ಇದು ಇವರನ್ನ ಪರಿಚಯ ಮಾಡಿ ಕೊಟ್ಟರು ಅವರ ಜೊತೆ ಕೆಲಸ ಮಾಡಿ ನನಗೆ ಯಕ್ಷಗಾನದಿಂದ ಒಬ್ಬರಿಂದ ಒಬ್ಬರು ಪರಿಚಯ ಆಗಿ ನಾನು ಅವರ ಜೊತೆ ಕೆಲಸ ಮಾಡುವ ಹಾಗೆ ಆಯ್ತು ನಾನು ಖುಷಿ ಅನ್ಸುತ್ತೆ ಎಲ್ಲರ ಗುರುತಿಸಿದ್ರೆ ಏನೋ ಒಂದರ ಖುಷಿ ಅಂತ ಅನ್ಸುತ್ತೆ ಒಟ್ಟ ಜೀವನ ಮಾಡಿ ಇದು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಲ್ಲ ಇದೊಬ್ರು ನಮ್ಮ ಗುರುತಿಸಿ ಇಂಥವ್ರು ಅಂತೇಳಿ ಹೇಳಿ ಹೇಳಿ ಇವ ಹಾಗಾಗಿ ಇವತ್ತು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಲ್ಲ ನಾನು ಒಬ್ರು ಗುರುತಿಸಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಲ್ಲ ನಾನು ಹಾಗಾಗಿ ಅದರಿಂದ ಒಂದು ಖುಷಿ ಅಂತ ಅನ್ಸುತ್ತೆ ಅವರು ಮಾಡುವ ಕೆಲಸವನ್ನು ಅವರೇ ಇನ್ನೊಬ್ರು ಗುರುತಿಸಿ ಆ ಒಂದು ಏನೋ ಒಂದು ದೊಡ್ಡ ಸ್ಟೇ ಅಲ್ದಿದ್ರು ಒಂದು ತಕ್ಕ ಮಟ್ಟಿಗೆ ನಾವು ಹೋದ್ರೆ ಓ ನಾವು ಮಾಡಿದ್ರಲ್ಲಿ ಸಾರ್ಥಕತೆ ಅಂತ ಅನ್ಸುತ್ತೆ ನಾವು ಕಲ್ತಿದ್ರಲ್ಲಿ ಮಾಡಿದ್ರಲ್ಲಿ ಸಾರ್ಥಕತೆ ಅಂತ ಅನ್ಸುತ್ತೆ ನಾಲ್ಕು ಜನರ ಮಧ್ಯದಲ್ಲಿ ಇರುವಾಗ ಕಲಾವಿದೆ ಅಂತ ಹೇಳುವಾಗ ಖುಷಿ ಅನ್ಸುತ್ತೆ ಅಲ್ಲಿ ಸಿಗುವ ಒಂದು ಆನಂದ ಅದೇ ಹೇಳಲಿಕ್ಕೆ ಆಗುದಿಲ್ಲ ಅಂತ ಆನಂದ ಸಿಗ್ತದೆ ನಮ್ಗೆ ಮತ್ತೆ ನಾಲ್ಕು ಜನರ ಪರಿಚಯ ಆಗ್ತದೆ ನಮಗೆ ಹೊರಗಿನ ವಾತಾವರಣ ಹೇಗಿದೆ ಅಂತೇಳಿ ಹೇಳಿ ಗೊತ್ತಾಗುತ್ತೆ ನಮಗೆ ನಾವು ಹೇಗಿರಬೇಕು ಹೇಗಿರುತ್ತೆ ಹೊರಗಿನ ವಾತಾವರಣ ನಾವು ಅನ್ಕೊಂಡಿದ್ದು ಮಾತ್ರ ಅಲ್ಲ ನಮ್ಗೆ ಈ ಬೇರೆ ತರನು ಇರ್ತದೆ ನಮ್ದು ಅಂತೇಳಿ ಹೇಳ್ಬಿಟ್ಟು ಮತ್ತೆ ನಮ್ಮ ಸಮಸ್ಯೆಗಳು ಬೇರೆ ಕಲಾವಿದರ ಸಮಸ್ಯೆಗಳನ್ನ ನಾವು ಟ್ಯಾಲಿ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅದು ಕೂಡ ಗೊತ್ತಾಗ್ತದೆ ಅವರ ಸಮಸ್ಯೆಗಳು ಯಾವ ರೀತಿ ಇರ್ತದೆ ನಮ್ಮ ಸಮಸ್ಯೆಗಳು ಯಾವ ತರ ಉಂಟು ಅಂತೇಳಿ ಅವ್ರಿಗೆ ಅಷ್ಟು ಸಮಸ್ಯೆ ಇದ್ದೆ ಅವ್ರು ಇದು ಮಾಡ್ತಾರೆ ಇನ್ನು ನಾವು ಮಾಡುದು ದೊಡ್ಡದಲ್ಲ ಒಬ್ಬರಿಗೆ ಸ್ಫೂರ್ತಿ ಆಗತ್ತಲ್ಲ ಅಂತೇಳಿ ಹೇಳಿ ಹಾಗೆ ನೀವು ಈ ಕಲೆಯಿಂದ ಅದರಲ್ಲೂ ಯಕ್ಷಗಾನ ಕಲೆಯಿಂದ ಅಂತ ತುಂಬಾ ಜ್ಞಾನ ಸಂಪಾದನೆ ಆಗುತ್ತೆ ಓದಿ ತಿಳ್ಕೊಂಡ್ರೆ ಅಷ್ಟು ನಮ್ಮ ತಲೆಗೆ ಹೋಗುದಿಲ್ಲ ಈ ತರ ಮಾಡಿ ನಾವು ತಿಳ್ಕೊಂಡ್ರೆ ನಮ್ಗೆ ಅದೇನೋ ಒಂದು ಮನಸ್ಸಲ್ಲಿ ಓ ಹೀಗಿತ್ತಲ್ವಾ ಅಂತೇಳಿ ಮುಂದೆ ನಮ್ಮ ಮಕ್ಕಳಿಗೆ ನಾವು ಯಾವ್ದಾದ್ರು ಕಥೆಗಳನ್ನ ಹೇಳುದಾದ್ರು ಇಂಥ ಇದು ಮಾಡ್ಕೊಂಡು ನಾವು ಹೇಳ್ಬೋದು ಅವರಿಗೆ ಈಗ ಆಗ್ತಾ ಇತ್ತು ಈಗ ಇದ್ದಾಯ್ತು ಅಂತೇಳಿ ಹೇಳಿ ಮತ್ತೆ ಯಕ್ಷಗಾನದಲ್ಲಿ ಆದಷ್ಟು ಮಟ್ಟಿಗೆ ಶುದ್ಧ ಕನ್ನಡವನ್ನ ಬಳಸೋದ್ರಿಂದ ಆ ಕನ್ನಡ ಭಾಷೆಯ ಒಂದು ಇದು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಇನ್ನೊಂದು ಹೇಳಬೇಕು ಅಂದರೆ ಯಕ್ಷಗಾನವನ್ನು ನಾನು ಮೇಳದಲ್ಲಿ ಫಸ್ಟ್ ಟೈಮ್ ಮಾಡಿದ್ದು ಸಿಗಂಧೂರು ಮೇಳದಲ್ಲಿ ಬಾಲಗೋಪಾಲ ಇದಕ್ಕೆ ಮಾಡಿದ್ದು ನಾನು ಮತ್ತು ಪ್ರಕೃತಿ ಅಂತ ಹೇಳಿದ್ನಲ್ಲ ಅವಳು ನಾನು ಮಾಡಿದ್ದು ಅಲ್ಲಿ ಅಜಯನ ಮನೆಯಲ್ಲಿ ಮಾಡ್ತಾ ಇದ್ರು ಯಕ್ಷಗಾನ ಪ್ರತಿ ವರ್ಷವೂ ಸೇವೆ ಮಾಡ್ತಾ ಇದ್ರು ಸರಿ ಚಿಕ್ಕಪ್ಪ ಬಂದು ಮಾಡುಗಲ್ಲ ಎಂತ ಅಂತೇಳಿ ಹೇಳಿ ಕೇಳಿದ್ರು ಆಯಿತು ಚಿಕ್ಕಪ್ಪ ಸರಿ ಮಾಡ್ತೀವಿ ಅಂತೇಳಿ ಹೇಳಿ ಬಾಲಗೋಪಾಲಕ್ಕೆ ಮಾತ್ರ ಅಂತೇಳಿ ಹೇಳಿ ನಾವು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೋಗಿತ್ತು ಅದೇನಾಯ್ತು ನಾವು ಮಾಡಿದ್ದನ್ನು ನೋಡಿ ಆ ಮೇಳದಲ್ಲಿ ಒಬ್ಬ ವ್ಯಕ್ತಿ ಖುಷಿಯಾಗಿ ನಮ್ಮ ಜೊತೆಗೆ ಒಡೋಲ್ಗ ಅಂತ ಹೇಳಿ ಮಾಡ್ತಾರೆ ಇದರಲ್ಲಿ ಅದಕ್ಕೂ ಬಂದು ನಮ್ಮ ಜೊತೆ ಸೇರಿಕೊಂಡು ಮಾಡಿ ಇದು ಮಾಡಿದರು ಆಮೇಲೆ ಒಂದು 6-7 ಇಯರ್ಸ್ ಬ್ಯಾಕ್ ಪೆರ್ಡೂರು ಮೇಳದವರು ಹೆಬ್ರಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು ಅದರಲ್ಲಿ ಧರ್ಮಾಂಗದ ದಿಗ್ವಿಜಯದಲ್ಲಿ ನಾನು ನಾರದನಾಗಿ ಒಂದು ಪಾರ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿ ಕ್ಯಾದಿಗೆ ಮಹಾಬಲೇಶ್ವರ ಭಟ್ ಅವರು ಅವಕಾಶ ಮಾಡಿಕೊಟ್ರು ಹಾಗಾಗಿ ಏನೋ ಒಂಥರ ಖುಷಿ ಅಂತ ಮೇಳಗಳಲ್ಲಿ ಮಾಡುದು ಅಂತೇಳಿ ಹೇಳಿದರೆ ಏನೋ ಅವರದ್ದೇ ಆದ ಒಂದು ಇದು ಇರ್ತದೆ ಇದು ನಾಗಶ್ರೀ ಜಿ ಎಸ್ ಅವ್ರ ಜೊತೆಗೆಲ್ಲ ಮಾಡಿದ್ದು ನಾನು ಅವರನ್ನ ಫೋಟೋದಲ್ಲಾಗಲಿ ಇದರಲ್ಲಾಗಿ ನೋಡಿದ್ದೆ ಬಿಟ್ಟರೆ ಅವ್ರ ಜೊತೆ ಮಾಡುವಂಥ ಒಂದು ಇದು ಸಿಕ್ಕಲಿಲ್ಲ ಅವಕಾಶ ಸಿಕ್ಕಿರಲಿಲ್ಲ ಅದಕ್ಕೆ ಅವರು ಅವಕಾಶ ಮಾಡಿಕೊಟ್ರು ನನಗೆ ಹಾಗಾಗಿ ಅಕ್ಷತಾ ಅವರೇ ಇಲ್ಲಿಯವರೆಗೆ ಬಂದು ನಿಮ್ಮ ಒಂದು ವೃತ್ತಿ ಬದುಕು ಕಲಾ ಬದುಕಿನ ಬಗ್ಗೆ ನೀವು ನಮ್ಮ ವೀಕ್ಷಕರ ಮುಂದೆ ಸವಿವರವಾಗಿ ತೆರೆದಿಟ್ಟಿದ್ದೀರಿ ಇದಕ್ಕಾಗಿ ನಿಮಗೆ ನಮ್ಮ ತಂಡದಿಂದ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದ ಹಾಗೆ ನಿಮ್ಮ ಈ ಕಲಾ ಬದುಕು ಇನ್ನೂ ಕೂಡ ಬೆಳಗಲಿ ಅಂತ ನಾವು ನಮ್ಮ ತಂಡದ ಪರವಾಗಿ ನಿಮಗೆ ಹಾರೈಸ್ತಾ ಇದ್ದೇವೆ ಧನ್ಯವಾದ ಇಂಥ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಯೂ ಚಾನಲ್ಗಾಗಿರ್ಬೋದು ಮೇಡಮ್ ನಿಮಗಾಗಿರ್ಬೋದು ನಾನು ಇಲ್ಲಿಗೆ ಬರಲಿಕ್ಕೆ ನವೀನ ಆಯ್ತಾಳ್ರು ಅವರಿಗಾಗಿರ್ಬೋದು ನನ್ನ ಕುಟುಂಬದವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ ಈ ಕಲೆಗೆ ಯಕ್ಷಗಾನ ಒಂದೇ ಅಂತಲ್ಲ ಯಾವುದಕ್ಕೆ ಆಗಲಿ ಸಪೋರ್ಟ್ ಮಾಡಿದರೆ ಅವರೆಲ್ಲರಿಗೂ ನಾನು ಈ ದಿನ ಸ್ಮರಿಸ್ಕೊಳ್ತೇನೆ ಇದೊಂದು ಸುವರ್ಣ ಅವಕಾಶ ನನಗೆ ಸ್ಮರಿಸ್ಕೊಳ್ತೇನೆ ನಾನು ಎಲ್ಲರನ್ನು ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ವೀಕ್ಷಕರೇ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ ಧನ್ಯವಾದಗಳು